ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಕಂತು ಏನಾಯಿತು, ಎರಡನೇ ಕಂತು ಯಾವಾಗ ಬರುತ್ತೆ, ಯಾವ ಯಾರಿಗೆ 4,000 ಬರುತ್ತೆ, ಏನಾಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಅಮೌಂಟ್ ಕೂಡ ಪೆಂಡಿಂಗ್ ಇದೆ, ಬರಬೇಕಾಗುತ್ತೆ ಅಂತ ಸರ್ಕಾರ ಈ ಹಿಂದೆ ಮಾಹಿತಿ ಕೊಟ್ಟಿತ್ತು. ಅದಕ್ಕೆ ಮೇಜರ್ ಆಗಿ ಕೆಲವೊಂದು ಮಾಹಿತಿಗಳನ್ನು ಅಪ್ಡೇಟ್ ಮಾಡೋದಕ್ಕೆ ಸಲಹೆ ನೀಡಿತ್ತು. ಒಂದು ಬಂದುಬಿಟ್ಟು ಈ KYC ಅಪ್ಡೇಟ್ ಮಾಡೋಕ್ಕೆ ಹೇಳಿತ್ತು, ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ KYC ಮಾಡ್ಸೋಕ್ಕೆ ಹೇಳಿತ್ತು. ಅದೇ ರೀತಿ ಬ್ಯಾಂಕ್ ಆಧಾರ್ ಮ್ಯಾಪಿಂಗ್ ಯಾರ್ದು ಆಗಿಲ್ಲ, ಆಧಾರ್ ಕಾರ್ಡ್ ಬ್ಯಾಂಕ್ ಮ್ಯಾಪಿಂಗ್ ಆಗಿಲ್ಲ, ಅವರು ಕೂಡ ಹತ್ತಿರದ ಬ್ಯಾಂಕ್ ಹೋಗಿ ಬೇಗ ಮ್ಯಾಪಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ನೇಮ್ ಮಿಸ್ಟೇಕ್, ಯಾವುದೇ ರೀತಿ ನೇಮ್ ಇಶ್ಯೂ ಇರುತ್ತೆ ನಮ್ಮ ದಾಖಲೆಗಳಲ್ಲಿ, ಸರ್ಕಾರಿ ದಾಖಲೆಗಳಲ್ಲಿ ನೇಮ್ ಎಲ್ಲರೂ ಕೂಡ ಒಂದೇ ಥರ ಇರಬೇಕು, ಅದನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ರೇಷನ್ ಕಾರ್ಡ್ ಏನಾದರೂ ತಿದ್ದುಪಡಿ ಇದ್ದರೆ, ಅದೇ ರೀತಿ ಮಹಿಳೆಯರೇ ಯಜಮಾನಿ ಆಗಿಲ್ಲ ಅಂದರೆ ಅದನ್ನು ಕೂಡ ತಿದ್ದುಪಡಿ ಮಾಡೋಕ್ಕೆ ಹೇಳಿತ್ತು. ಇಷ್ಟೆಲ್ಲ ಮಾಡಿದ ಕೂಡ ನಮಗೆ ಬಂದಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಎತ್ತ ಅಂತ ನೋಡೋಣ. ಮೊದಲು ಬಂದುಬಿಟ್ಟು ಯಾರೆಲ್ಲ ಮೊದಲನೇಕ್ಕಂತೂ ಅಮೌಂಟ್ ಇನ್ನೂ ಬಂದಿಲ್ಲ ಅಂಥವರಿಗೆ ಈ ಹಿಂದೆ ರಾಜ್ಯ ಸರ್ಕಾರದವರು 10 ಜಿಲ್ಲೆಗಳಿಗೆ ನಾವು ಅಮೌಂಟನ್ನು ಹಾಕೋಕ್ಕೆ ಶುರು ಮಾಡಿದ್ದೀವಿ ಅಂತ ಹೇಳಿದರು. ಆ 10 ಜಿಲ್ಲೆಗೆ ಈ ವಾರದೊಳಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅವರು ವೆಯ್ಟ್ ಮಾಡಿ, ಇನ್ನೂ ಕೂಡ ಬಂದಿಲ್ಲ ಅಂದರೆ ನಿಮಗೆ ಏನು ನೋಡಬೇಕು ಅಂದರೆ, ಸರ್ಕಾರದವರು ಯಾರಿಗೆ ಈಗ ಪೆಂಡಿಂಗ್ ಇದೆ, 25,000 ಜನರಿಗೆ ಪೆಂಡಿಂಗ್ ಇದೆ ಅಂಥವರಿಗೆ ಎರಡು ಅಮೌಂಟ್ 2,000 ಪ್ಲಸ್ 2,000 ಎರಡು ಅಮೌಂಟನ್ನು ನಿಮಗೆ ಒಂದೇ ತಿಂಗಳು ನಾವು ಹಾಕೋಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಬಂದಿಲ್ಲ ಅವರಿಗೆ ಒಟ್ಟಿಗೆ 4,000 ರೂಪಾಯಿ ಬರುತ್ತೆ. ಮೊದಲಲ್ಲಿ ಕಂತ ಬಂದುಬಿಟ್ಟು ಇನ್ನು 4-5 ದಿನದಲ್ಲಿ ಎಂಡ್ ಮಾಡ್ತಾರೆ. September 30 ನಂತರ ನಿಮಗೆ ಪ್ರಾಬಬಲಿ ಅಕ್ಟೋಬರ್ನಿಂದ ನಿಮಗೆ ಎರಡನೇ ಕಂತು ಹಾಕೋಕ್ಕೆ ಶುರು ಮಾಡ್ತಾರೆ. ಎರಡನೇ ಕಂತು ಸುಲಭವಾಗಿ ಆಗುತ್ತೆ, ಯಾಕೆ ಅಂದರೆ ಇದೇ ರೀತಿ ಗೊಂದಲ ಇರೋದಿಲ್ಲ. ಏನಂದರೆ ಒಂದ್ಸಲ ನಿಮಗೆ ಡಾಟಾ ಎಲ್ಲ ಸಿಕ್ಕಿದ್ಮೇಲೆ, ಎಲ್ಲ ಕರೆಕ್ಟ್ ಆದಮೇಲೆ, ಬ್ಯಾಂಕ್ ಡೀಟೇಲ್ಸ್ ಸಿಕ್ಕಿದ್ಮೇಲೆ ಅಮೌಂಟ್ನ ಹಾಕ್ತಾರೆ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮಿಸ್ಸಿಂಗ್ ಆಗಿರ್ಬೋದು, ಲಿಂಕಿಂಗ್ ಆಗದೆ ಇರೋದು, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗದೇ ಇರ್ಬೋದು, ಆ ರೀತಿ ಸಮಸ್ಯೆಯಿಂದ ಸಾಕಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಅದನ್ನು ಸರಿಪಡಿಸ್ಕೊಂಡಿದ್ದಾರೆ, ಸರಿಪಡಿಸಿದ್ರು ಕೂಡ ಬಂದಿಲ್ಲ ಅಂತೇಳಿ ನಿನ್ನೆ ನಡೆದ ಜನತಾ ದರ್ಶನದಲ್ಲಿ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಅದರ ಬಗ್ಗೆ ಡಿಪಾರ್ಟ್ಮೆಂಟ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ, ಇನ್ ಕೇಸ್ ಏನಾದರೂ ಆ ರೀತಿ ಮಿಸ್ಟೇಕ್ ಆದರೆ 2,000 ಪ್ಲಸ್ 2,000 ಒಟ್ಟಿಗೆ 4,000 ಅಮೌಂಟನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಎರಡನೇ ಕಂತು ನೆಕ್ಸ್ಟ್ ವೀಕ್ September 30 ನಂತರ ನಿಮಗೆ ಬರುತ್ತೆ, ಅದ್ರ ಬಗ್ಗೆ ಕೂಡ ಮಾಹಿತಿನೇ ಕೊಡ್ತೀವಿ. ಅದ ನಂತರ ಮೊದಲನೇ ಕಂತು ಯಾರಿಗೆ ಬಂದಿಲ್ಲ ಅವರು ವೆಯ್ಟ್ ಮಾಡಿ, 10 ಜಿಲ್ಲೆಗಳಿಗೆ ಆಗ್ತಾ ಇದ್ದಾರೆ. ಇನ್ ಕೇಸ್ ನಿಮಗೂ ಇನ್ನೂ ಕೂಡ ಬಂದಿಲ್ಲ ಅಂದರೆ ನೀವು ಹತ್ತಿರದ ಇಲಾಖೆಗೆ ಹೋಗಿ ಭೇಟಿ ನೀಡಿ ಆದಷ್ಟು ಬೇಗ ಸಾಲ್ವನ್ನು ಮಾಡ್ಕೋಬೇಕು.